संघ परिवार त्रिशूल दीक्षे माडि केलवर कैगे अस्त्र कोट्टिदे अदन्न केलवरु पूजे माडिद्रे इन्नु केलवरु दुरुपयोग माड्ता इद्दारे ई बग्गे पोलीस इलाके समग्र तनिखे माडलि दुरुपयोग आगिद्रे कानूनु क्रम कैगोळ्ळलि त्रिशूलवन्न ಹಲ್ಲೆಗೆ ಉಪಯೋಗಿಸಿದ್ದಲ್ಲಿ ದೀಕ್ಷೆ ಕೊಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಲಿ ಎಂದು ಶಾಸಕ ಯುಟಿ ಕಾದರ್ ಹೇಳಿಕೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಹೆಚ್ಚುತ್ತಾ ಇರುವಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತ್ರಿಶೂಲ ದೀಕ್ಷೆ ನಂತರವೇ ಜಿಲ್ಲೆಯಲ್ಲಿ ಬಹಳಷ್ಟು ಹಲ್ಲೆ ಪ್ರಕರಣಗಳು ವರದಿಯಾಗಿವೆ. ಕೆಲವೊಂದು ದಿನಗಳಿಂದ ಕರಾವಳಿಯಲ್ಲಿ ಅಹಿತಕರ ಘಟನೆ ನಡೀತಾ ಇದೆ. ರಾಜ್ಯ ಸರ್ಕಾರ ಮತ್ತು ಆಡಳಿತ ಪಕ್ಷದ ಜನಪ್ರತಿನಿಧಿಗಳು ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಒತ್ತಡ ತರ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಕಾಲರ್ ಪಟ್ಟಿ ಹಿಡಿತೇವೆ, ಪೊಲೀಸ್ ಅಧಿಕಾರಿಗಳ ಕಾಲು ಮುರಿತೀವಿ ಅಂತಿದ್ದಾರೆ. ಬಹಿರಂಗವಾಗಿ ಇಷ್ಟೆಲ್ಲ ಮಾತನಾಡುವ ಧೈರ್ಯ ಬಂದಿರುವುದು ಬಿಜೆಪಿಯ ಕೊಡುಗೆ ಎಂದು ಹೇಳಿದರು. ತ್ರಿಶೂಲ ದೀಕ್ಷೆ ಅಂತ ಮಾಡಿ ಕೆಲವರ ಕೈಗೆ ಒತ್ತು ಸಣ್ಣ ಮಟ್ಟದ ಅಸ್ತತರ ಕೊಟ್ಟು ಕೆಲವೊಂದು ಚೆನ್ನಾಗಿ ಉಪಯೋಗ ಮಾಡಬಹುದು, ಮನೆಯಲ್ಲಿ ಇಟ್ಟದಕ್ಕೆ ಪೂಜೆ ಮಾಡಬಹುದು, ಕೆಲವದನ್ನು ದುರುಪಯೋಗ ಮಾಡಬಹುದು, ಕೆಲವರನ್ನು ಅರ್ಜೆಂಟ್ಗೆ ಅವರ ಕೆಲಸಕ್ಕೆ ಬೇಕು ಅದು ಯಾರಿಗೆ ಕೊಡ್ತಾರೆ ಏನು ಕೊಟ್ಟಿದ್ದು ಯಾಕಾಗಿ ಉದ್ದೇಶ ಅಂತಾದರೂ ಕೂಡ ಇವತ್ತು ಸರ್ಕಾರ ನೋಡ್ಕೊಳ್ಬೇಕಲ್ಲ. ಪೊಲಿಟಿಕಲ್ ಬ್ಲ್ಯಾಕ್ ಮೇಲಿಂಗ್ ಮಾಡೋ ಮುಖಾಂತರ ಸಮಗ್ರ ಕೆಲಸ ಮಾಡದ ಇವತ್ತು ಕರಾವಳಿಯಲ್ಲಿ ಹಲ್ಲಿಯಲ್ಲಿ ಇವತ್ತು ಅಹಿತ ಘಟನೆ ಮುಖಾಂತರ ಜನಸಾಮಾನ್ಯ ಇವತ್ತು ಎಲ್ಲರೂ ಕೂಡ ಗೊಂದಲ ವಾತಾವರಣ ಇರುತ್ತಿದ್ದಾರೆ. ಪರಿಸ್ಥಿತಿಯಲ್ಲಿ ತನಕ ಹೋಗಿದೆ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ಕಾಲರ್ ಪಟ್ಟಿ ಇಡುತ್ತೇನೆ, ಪೊಲೀಸ್ ಇನ್ಸ್ಪೆಕ್ಟರ್ ಕಾಲು ಮುರಿತೇವೆ. ಇದನ್ನು ಗುಡ್ಡಲ್ಲಿ ಮಾತಾಡೋದಲ್ಲ, ಬಹಿರಂಗವಾಗಿ ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿಗಳ ಮುಂದೆ ಮಾತಾಡುವಂತ ಧೈರ್ಯ ಬಂದಿದ್ರೆ ಇದು ಬಿಜೆಪಿ ಅವರ ಕೊಡುಗೆ, ಇಟ್ಸ್ ಅ ಗಿಫ್ಟ್ ಆಫ್ ದಿ ಬಿಜೆಪಿ ಅಡ್ಮಿನಿಸ್ಟ್ರೇಷನ್. ಸಮಾಜ ಘಾತಕ ಶಕ್ತಿಗಳಿಗೆ ಈ ರೀತಿಯಾಗಿ ಮಾತಾಡಲಿಕ್ಕೆ ನಿರ್ಭಯ ಅವಕಾಶ ಮಾಡಿ ಕೊಟ್ಟಿರುವುದೇ ಬಿಜೆಪಿಗೆ ದೊಡ್ಡ ಇವತ್ತು ಸಾಧನೆ.